ನಮಸ್ಕಾರ ಒನ್ ಇಂಡಿಯಾಗೆ ಸ್ವಾಗತ. ಇರಾನ್ ಗ್ರಹಚಾರನೇ ಸರಿಯಿಲ್ಲ ಅನ್ಸುತ್ತೆ, ಯಾಕಂದ್ರೆ ಸುತ್ತ ಶತ್ರುಗಳನ್ನೇ ಸಾಕೊಂಡು ಪರದಾಡುವ ಸ್ಥಿತಿ ಆ ದೇಶದ್ದು. ಈಗ ಕೂಡ ಅಷ್ಟೇ, ಇರಾನ್ ಶತ್ರು ರಾಷ್ಟ್ರಗಳು ಮತ್ತೊಮ್ಮೆ ಆ ದೇಶಕ್ಕೆ ಒಪ್ಪಟಳವನ್ನ ಕೊಡ್ತಾ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ದೈತ್ಯ ಹಡಗನ್ನ ಕಳೆದುಕೊಂಡು ಕೊರಗ್ತಾ ಇರುವಂತಹ ಇರಾನ್ಗೆ ನ್ಯೂಕ್ಲಿಯರ್ ಪ್ಲಾಂಟ್ನ ಸಮೀಪವೇ ಶತ್ರುಗಳು ಚಮಕನ್ನ ಕೊಟ್ಟಿದ್ದಾರೆ. ಹೌದು, ಇರಾನ್ ಪರಮಾಣು ಸ್ಥಾವರದ ಮೇಲೆ ಡ್ರೋನ್ ಹಾರಿಸುವ ಮೂಲಕ ದಾಳಿಗೆ ವಿಫಲ ಯತ್ನವನ್ನ ನಡೆಸಲಾಗಿದೆ. ಈ ಬಗ್ಗೆ ಖುದ್ದು ಇರಾನ್ ಪ್ರತಿಕ್ರಿಯೆ ನೀಡಿದ್ದು, ಅನುಮಾನ ಬಂದ ಕೂಡಲೇ ಕ್ರಮವನ್ನ ಕೈಗೊಂಡಿದ್ದೇವೆ, ಹೀಗಾಗಿ ನಮ್ಮ ಅಣು ಸ್ಥಾವರ ಸೇಫ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲೋ ಎಡವಟ್ಟಾಗಿದೆ ಅನ್ನೋದು ಇರಾನ್ ಹೇಳಿಕೆಯಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಇರಾನ್ ಮೇಲೆ ಪದೇ ಪದೇ ಇಂತಹ ದಾಳಿಗಳು ನಡೀತಾನೆ ಇದೆ. ಹೀಗೆ ದಾಳಿ ನಡೆದಾಗೆಲ್ಲ ಇರಾನ್ ಬಚಾವ್ ಆಗ್ತಾ ಇದ್ರೂ ಕೂಡ ಭವಿಷ್ಯದಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ಲಾಂಟ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಯಾಕಂದ್ರೆ ಅಕಸ್ಮಾತ್ ಇರಾನ್ ಅಣುಸ್ಥಾವರದಲ್ಲಿ ದುರಂತ ನಡೆದ್ರೆ ಇಡೀ ಜಗತ್ತೇ ಅದರ ಪರಿಣಾಮವನ್ನ ಎದುರಿಸಬೇಕು. ಈಗಾಗಲೇ ಜಪಾನ್ ವಿಷಯದಲ್ಲಿ ಇಂತಹ ದುರಂತ ನಡೆದು ಹೋಗಿದೆ. ಹೀಗಾಗಿನೇ ಇರಾನ್ನಲ್ಲಿ ನಡೆದಿರುವ ಘಟನೆ ಆತಂಕವನ್ನ ಮೂಡಿಸ್ತಾ ಇದೆ. ಅಸಲಿಗೆ ಘಟನೆ ಮುನ್ನ ಆಗಿದ್ದೇನು ಅಂತ ನೋಡೋದಾದ್ರೆ, ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ನಿರ್ಮಾಣ ಆಯಿತು ಅಂದ್ರೆ ಮುಗೀತು ಕತೆ. ಆ ಪ್ರದೇಶದ ಸುತ್ತ ಅನುಮತಿ ಇಲ್ಲದೆ ಬರೋದಿರ್ಲಿ, ಹೆಚ್ಚು ಹೊತ್ತು ಆ ಪ್ರದೇಶವನ್ನ ನೋಡುತ್ತಾ ನಿಲ್ಲೋಕ್ಕೂ ಸಾಧ್ಯವಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ತಕ್ಷಣ ಅಲ್ಲಿಗೆ ಭದ್ರತಾ ಅಧಿಕಾರಿಗಳು ಓಡೋಡಿ ಬರ್ತಾರೆ, ಬಂದವರೇ ಎತ್ತಾಕೊಂಡು ಹೋಗ್ತಾರೆ. ಹೌದು, ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಅಂದಮೇಲೆ ಇಷ್ಟಾದರೂ ಸೆಕ್ಯೂರಿಟಿ ಇರಬೇಕು ಅಲ್ವಾ? ಇಲ್ಲಾಂದ್ರೆ ಅಲ್ಲಿ ಅಹಿತಕರ ಘಟನೆಗಳು ಮಾಮೂಲಿ ಆಗ್ಬಿಡುತ್ತೆ. ಅಕಸ್ಮಾತ್ ಒಂದು ಅಣುಸ್ಥಾವರ ಸ್ಫೋಟಿಸಿದ್ರೂ ಕೂಡ ಲಕ್ಷ ಲಕ್ಷ ವರ್ಷ ಅದರ ಪರಿಣಾಮ ಇರುತ್ತೆ. ಆದರೆ ಇರಾನ್ ಅಣುಸ್ಥಾವರದ ಮೇಲೆ ಪದೇ ಪದೇ ಇಂತಹದ್ದೇ ದಾಳಿಗಳು ನಡೀತಾ ಇದೆ. ಈಗ ನೋಡಿದ್ರೆ ಡ್ರೋನ್ ಬಳಸಿ ಬಾಂಬ್ ಹಾಕೋಕೆ ಯತ್ನಿಸ್ತಿದ್ದಾರಾ ಕಿರಾತಕರು ಅನ್ನೋ ಆಲೋಚನೆ ಕೂಡ ಬರ್ತಿದೆ. ಇನ್ನು ಇರಾನ್ನಲ್ಲಿ ಲೆಕ್ಕವಿಲ್ಲದಷ್ಟು ವಿಜ್ಞಾನಿಗಳ ಕೊಲೆ ಕೂಡ ಆಗಿದೆ. ಅಂದಹಾಗೆ ದಶಕದ ಹಿಂದೆ ಇರಾನ್ ಪರಮಾಣು ಯೋಜನೆ ಪ್ರಾರಂಭಿಸಿದ ನಂತರ ಫಕ್ರಿಜಾದೆ ರೀತಿ ಹಲವು ವಿಜ್ಞಾನಿಗಳನ್ನ ಕೊಂದು ಹಾಕಲಾಗಿದೆ. ಎಲ್ಲಾ ಕೊಲೆಗಳ ಹಿಂದೆ ಇಸ್ರೇಲ್ ಕೈವಾಡವಿದೆ ಅನ್ನೋದು ಇರಾನ್ ಆರೋಪ. ಒಂದು ಕಡೆ ಅರಬ್ ರಾಷ್ಟ್ರಗಳು ಒಂದೊಂದಾಗಿ ಇಸ್ರೇಲ್ ಜೊತೆಗಿನ ದ್ವೇಷವನ್ನ ಮರೆತು ಸ್ನೇಹ ಸಾಧಿಸ್ತಾ ಇದೆ, ಆದ್ರೆ ಇರಾನ್ ಮಾತ್ರ ಇಸ್ರೇಲ್ ಜೊತೆಗೆ ಸ್ನೇಹ ಮಾಡೋಕೆ ಬಿಲ್ಕುಲ್ ಸಾಧ್ಯವಿಲ್ಲ. ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿತಾ ಇದೆ. ದಿನದಿಂದ ದಿನಕ್ಕೆ ಎರಡೂ ರಾಷ್ಟ್ರಗಳ ಸಂಬಂಧ ಹಳಸ ಹೋಗ್ತಾ ಇದೆ.